ಹಾಯ್ ಎಲ್ರಿಗೂ ನಮಸ್ಕಾರ, ಇನ್ನೊಂದು ಹುಡುಗೆ ಸುಸ್ವಾಗತ. ನೀವೇನಾದರೂ ಹೆವಿ ಡಿಜೆ ಲೈಟ್ಸ್ ಮೋಡ್ ಮತ್ತು ಒಂದು ಹೆವಿ ಏರ್ ಸಸ್ಪೆನ್ಸ್ ಆಗುವಂಥ ಮೋಡ್ನ ಹುಡುಕ್ತಿದ್ರೆ ನಾನು ಈ ಮೋಡ್ನ ನಿಮಗೆ ಸಜೆಷನ್ ಮಾಡ್ತೀನಿ. ಯಾಕೆಂದರೆ ಇವತ್ತು ಕಾಮನ್ ಕ್ಲಬ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಹೊಸ ಮೋಡ್ ರಿಲೀಸ್ ಆಗಿದೆ. ಗೈಸ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ನಮ್ಮ ಬಸ್ ಮೋಡ್. ಈ ಮೋಡ್ನ ಹೆಸರು ಏನಪ್ಪ ಅಂತಂದರೆ CWMS ಕೋಚ್ ಪ್ರೈವೇಟ್ ಬಸ್ ಮೋಡ್ ಅಂತ. ಫ್ರೆಂಡ್ಸ್ ತುಂಬಾ ಸಖತ್ತಾಗಿರುವಂಥ ಒಂದು ಮೋಡ್ ಅಂತಲೇ ಹೇಳ್ಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಕಾಮನ್ ಕ್ಲಬ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ರಿಲೀಸ್ ಆಗುವಂಥ ಮೋಡ್ಸ್ ಯಾವ ರೀತಿ ಇರ್ತದೆ ಅಂತ. ಈ ಮೋಡ್ಗೆ ಡಿಫಾಲ್ಟಾಗಿ ಈ ಲಿವರಿ ಬಂದಿರಲ್ಲ, ಇದಕ್ಕೆ ನಾನು ಎಕ್ಸ್ಟ್ರಾ ಲಿವರಿ ಹಾಕಿದ್ದೀನಿ. ಸನಾ ಅಂತ ಒಂದು ಲಿವರಿನ ಅಪ್ಲೈ ಮಾಡಿರೋದು. ಇದು ಅವ್ರ ಚಾನಲಲ್ಲೇ ನಿಮಗೆ ಸಿಗ್ತದೆ, ಒಂದೇ ಡೌನ್ಲೋಡ್ ಲಿಂಕಲ್ಲೇ ನಿಮಗೆ ಸಿಗ್ತದೆ, ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಈ ಮೋಡ್ ಅಂತೂ ತುಂಬಾ ಮಾಸ್ ಲುಕ್ ಅನ್ನು ಹೊಂದಿರುವಂಥದ್ದು. ಮತ್ತೆ ಟೈರ್ಸ್ ನೋಡಬಹುದು, ಮೆಚಲಿನ್ ಕಂಪನಿಯ ಒಂದು ಟೈರ್ಸ್ ನ ಹೊಂದಿದೆ. ಮತ್ತೆ ವೀಲ್ ಕಪ್ಸ್ ನೆಲ್ಲ ಚೇಂಜ್ ಮಾಡಿರುವಂಥದ್ದು. ಮತ್ತೆ ನೀವು ಬ್ಯಾಕ್ ವೀಲ್ ನೋಡ್ತಿರ್ಬೋದು ಫ್ರೆಂಡ್ಸ್, ಬ್ಯಾಕ್ ವೀಲ್ ಅಲ್ಲಿ ಕೂಡ ಮೆಚಲಿನ್ ಕಂಪನಿಯ ಒಂದು ಟೈರ್ಸ್ ನ ಹೊಂದಿದೆ. ಮತ್ತೆ ವೀಲ್ ಕಪ್ ಕೂಡ ಒಂಥರ ಸ್ಟೈಲ್ ಆಗಿ ಹಾಕಿದರೆ, ತುಂಬಾ ಮಾಸ್ ಆಗಿ ಇರುವಂತಹ ಮೋಡ್ ಅಂತಾನೆ ಆಗ್ಲೇ ಹೇಳಿದೆ. ಮತ್ತೆ ಬ್ಯಾಕ್ ಅಲ್ಲಿ ಒಂದು ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಡಬಲ್ ಡೋರ್ ಸಿಸ್ಟಮ್ ಕೂಡ ಇರುವಂತದ್ದು. ಇದರಲ್ಲಿ ಎರಡು ಡೋರ್ಗಳು ಕೂಡ ಸಿಗ್ತವೆ, ಮುಂದೆ ಒಂದು, ಹಿಂದೆ ಒಂದು, ಎರಡು ಡೋರ್ಗಳು ಕೂಡ ಸಿಗ್ತವೆ ಫ್ರೆಂಡ್ಸ್. ಮತ್ತೆ ಲೆಫ್ಟ್ ಸೈಡ್ ಮಿರರ್ ಗೆ ನೋಡ್ತಿರ್ಬೋದು ಫ್ರೆಂಡ್ಸ್, ಅಮೆರಿಕಾ ಫ್ಲಾಗ್ ನ ಒಂದು ಲೋಗೋ ಕೂಡ ಹಾಕಿರುವಂತದ್ದು. ತುಂಬಾ ಮಾಸ್ ಮೋಡ್ ಅಂತಲೇ ಹೇಳ್ಬೋದು. ನೀವೇನಾದ್ರೂ ಒಂದು ಮಾಸ್ ಲುಕ್ ಇರುವಂತ ಒಂದು ಮೋಡ್ ನೋಡುತ್ತಿದ್ರೆ ನೀವು ಈ ಮೋಡ್ ಡೌನ್ಲೋಡ್ ಮಾಡ್ಕೋಬಹುದು. ತುಂಬಾ ಈಸಿ ಡೌನ್ಲೋಡ್ ಲಿಂಕ್ಸ್ ಎಲ್ಲ ಕೊಟ್ಟಿರ್ತಾರೆ. ಮತ್ತೆ ಒಂದು ಈಸಿ ಡೌನ್ಲೋಡ್ ಲಿಂಕ್, ಮತ್ತೆ ಈಸಿಯಾಗಿ ಪಾಸ್ವರ್ಡ್ ಎಲ್ಲ ಡಿಟೆಕ್ಟ್ ಆಗುವಂತಹ ಒಂದು ಮೋಡ್ಗಳು ಅಂತಂದ್ರೆ ಅದು ಕಾಮನ್ ಕ್ಲಬ್ ಮೋಡ್ಗಳು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಕಾಮನ್ ಕ್ಲಬ್ ಯೂಟ್ಯೂಬ್ ಚಾನಲ್ದವರು ಒಂದು ಒಳ್ಳೆ ಮೋಡ್ಗಳನ್ನ ಕ್ರಿಯೇಟ್ ಮಾಡಿ ನಮಗೆಲ್ಲ ಕ್ರಿಯೇಟ್ ಮಾಡ್ತಿರೋದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಇಂಟೀರಿಯರ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಸಖತ್ತಾಗಿರುವ ಇಂಟೀರಿಯರ್ ಇದೆ. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ನಮ್ಮ ರಾಕಿ ಬಾಯಿನ ಒಂದು ಫೋಟೋ ಕೂಡ ಹಾಕಿದ್ದಾರೆ ನೋಡ್ತಿರ್ಬೋದು. ಒಂದು ಮಾಸ್ ಲುಕ್ ಇರುವಂತ ಒಂದು ನಮ್ಮ ರಾಕಿ ಬಾಯ್ KGF 2 ಪಿಕ್ಚರ್ ನ ಒಂದು ರಾಕಿ ಬಾಯಿನ ಒಂದು ಫೋಟೋ ಕೂಡ ಹಾಕಿದ್ದಾರೆ. ಇವಾಗ ಇಂಟೀರಿಯರ್ ಅಲ್ಲಿ ಡ್ರೈವರ್ ಕ್ಯಾಬಿನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಿರ್ಬೋದು ಒಂದು ಕ್ಲಾಕ್ ಕೂಡ ಕೊಟ್ಟಿದ್ದಾರೆ, ಅದು 10 ಗಂಟೆ 10 ನಿಮಿಷ ತೋರಿಸ್ತಿರುವಂಥದ್ದು ನೋಡ್ತಿರ್ಬೋದು ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ಮತ್ತೆ ಅವರ ಕಾಮನ್ ಕ್ಲಬ್ ಯೂಟ್ಯೂಬ್ ಚಾನಲ್ನ ಒಂದು ಲೋಗೋ ಕೂಡ ಹಾಕೊಂಡಿದ್ದಾರೆ. ಮತ್ತೆ ತುಂಬ ಎಮೋಜಿಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಮತ್ತೆ ಅಶೋಕ ಲೇಲ್ಯಾಂಡ್ BS3 ಅನ್ಸುತ್ತೆ ಫ್ರೆಂಡ್ಸ್, ಇದು ಸ್ಟೇರಿಂಗ್ ವೀಲ್ ಕೂಡ ಹಾಕಿದ್ದಾರೆ. ಮತ್ತೆ ಲೈವ್ ಲವ್ ಟ್ರಾವೆಲ್ ಅಂತ ಮೇಲ್ಗಡೆ ಡ್ಯಾಶ್ ಬೋರ್ಡ್ ಅಲ್ಲಿ ಕೂಡ ಹಾಕಿದ್ದಾರೆ ಡ್ಯಾಶ್ ಬೋರ್ಡ್ ಅಲ್ಲಿ. ಮತ್ತೆ ಒಂದು ಕ್ಲಾಕ್ ಕೂಡ ಸಿಗ್ತದೆ ನಿಮಗೆ, 10 ಗಂಟೆ 10 ನಿಮಿಷ ತೋರಿಸ್ತದೆ ಅಂತ ಆಗ್ಲೇ ಹೇಳಿದೆ. ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ನಮ್ಮ ರಾಕಿ ಬಾಯ್ ಫೋಟೋ ಹಾಕಿರೋದು ನನಗೆ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್. ಯಾರ್ಯಾರು ರಾಕಿ ಬಾಯ್ನ ಫ್ಯಾನ್ಸ್ ಅದಿರಿ, ಫಸ್ಟ್ ಕಮೆಂಟ್ ಹೊಡೀರಿ, ನೋಡುವ ನಾವು ಕೂಡ ಫ್ರೆಂಡ್ಸ್. ಇವಾಗ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ, ಇವಾಗ ಒಂದು ವೈಫರ್ ಬಟನ್ ಕ್ಲಿಕ್ ಮಾಡಿದ್ರೆ ಎರಡು ವೈಫರ್ಗಳು ಕೂಡ ವರ್ಕ್ ಆಗ್ತವೆ ಫ್ರೆಂಡ್ಸ್. ಮಳೆ ನಿನ್ನೆ ವರ್ಸುತ್ತೆ ಹಂಗಂತ ಮುಂದೆ ತಿಳಿಸಿದ್ದೀನಿ. ಇವಾಗ ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಎರಡು ಡೋರ್ಗಳು ಕೂಡ ವರ್ಕ್ ಆಗ್ತದೆ. ಇದರಲ್ಲಿ ಡಬಲ್ ಡೋರ್ ಸಿಸ್ಟಮ್ ಇರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಅದು ಕೂಡ ಕ್ಯಾರಿಯರ್ ಮುಡಿಗೆ ಸಪೋರ್ಟ್ ಕೊಡ್ತದೆ ಗೈಸ್, ಇದು 100% ಕ್ಯಾರಿಯರ್ ಮುಡಿಗೆ ಸಪೋರ್ಟ್ ಕೊಡುತ್ತೆ. ಮೂರು ಅನಿಮೇಷನ್ ಕೀ ಇರುವಂಥದ್ದು. ಅದರಲ್ಲಿ ಫಸ್ಟ್ನೇದು ಕ್ಲಿಕ್ ಮಾಡಿದರೆ ನಿಮಗೆ ಮುಂದೆ ಡ್ಯಾಶ್ ಬೋರ್ಡಲ್ಲಿ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗ್ತದೆ. ಮತ್ತು ಅದರಲ್ಲಿ 4 ಆರನ್ಸ್ ಕೂಡ ಸಿಗ್ತವೆ ಫ್ರೆಂಡ್ಸ್, ನೋಡ್ತಿರ್ಬೋದು ಎಕ್ಸ್ಟ್ರಾ ಆರನ್ಸ್ ಕೂಡ ಸಿಗ್ತವೆ ಫ್ರೆಂಡ್ಸ್. ಮತ್ತು ಅದೇ 1ನೇ ಅನಿಮೇಷನ್ ಕೀನೇ ಕ್ಲಿಕ್ ಮಾಡಿದಾಗ ನಿಮಗೆ ಮೇಲ್ಗಡೆ ವೇರ್ ವಿಂಡೋ ಕೂಡ ಓಪನ್ ಆಗ್ತವೆ ಫ್ರೆಂಡ್ಸ್. ಮತ್ತು ಇನ್ನೊಂದು 1ನೇ ಅನಿಮೇಷನ್ ಕೀನಲ್ಲೇ ನಿಮಗೆ ಇದು ಸೈಡಲ್ಲಿ ಇರ್ತದಲ್ಲ ಫ್ರೆಂಡ್ಸ್, ಸೈಡ್ ಗ್ಲಾಸ್ಗಳು ಕೂಡ ಓಪನ್ನು ಕ್ಲೋಸ್ ಆಗುವಂಥದ್ದು ಫ್ರೆಂಡ್ಸ್. 1ನೇ ಅನಿಮೇಷನ್ ಕೀಲಿ ಇಷ್ಟೆಲ್ಲ ವರ್ಕ್ ಆಗುವಂಥದ್ದು ಅಂದರೆ ಆರನ್ಸ್ ಕೂಡ ಕಾಣಿಸ್ತದೆ. ಮತ್ತು ಮೇಲ್ಗಡೆ ಏರ್ ವಿಂಡೋ ಕೂಡ ಓಪನ್ ಆಗ್ತದೆ. ಮತ್ತು ಸೈಡಲ್ಲಿ ಗ್ಲಾಸ್ ಕೂಡ ಓಪನ್ ಕ್ಲೋಸ್ ಆಗ್ತದೆ. ಇವಾಗ 2ನೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಮುಂದಗಡೆ ಒಂದು ಎಕ್ಸ್ಟ್ರಾ ಟಾಪ್ ಕೂಡ ಕೊಟ್ಟಿದ್ದಾರೆ. ಆ ಟಾಪು ಐಡೆಂಟಿ ಆಗುವಂಥದ್ದು ಅಂದರೆ ಒಂದ್ಸತಿ ಕಾಣಿಸುತ್ತೆ, ಒಂದ್ಸತಿ ಕೆಳಗೆ ಹೋಗ್ಬಿಡುತ್ತೆ. ಆಮೇಲೆ 3ನೇ ನಿಮಿಷಕ್ಕೆ ಕ್ಲಿಕ್ ಮಾಡಿದಾಗ ಸನ ಅಂತ ಹೆಸರಿದ್ದಾರೆ ಫ್ರೆಂಡ್ಸ್. ಆ ಸನ ಅನ್ನೋ ಹೆಸರಿನ ಸುತ್ತಲೂ ಬ್ಯಾಕ್ ಗ್ರೌಂಡ್ ಅಂದರೆ ಬಾರ್ಡ್ರು ಬ್ಲ್ಯಾಕ್ ಕಲರ್ ಬರ್ತದೆ. ಅದು 3ನೇ ನಿಮಿಷಕ್ಕೆ ಕ್ಲಿಕ್ ಮಾಡಿದ್ರೆ ಅದು ಹೋಗ್ಬಿಡ್ತದೆ. ಈ ರೀತಿ 3ನೇ ನಿಮಿಷಕ್ಕೆ ಕೂಡ ವರ್ಕ್ ಆಗುವಂಥದ್ದು ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ನಮ್ಮ CWMS ಕೋಚ್ ಬಸ್ ಮೋಡ್ನ ಒಂದು ಫೀಚರ್ಸ್. ಈಗ ಈ ಮೋಡ್ನ ಟೆಸ್ಟ್ ಡ್ರೈವ್ ಮಾಡಿ ನೋಡುವ ಯಾವ ರೀತಿ ಇದೆ ಅಂತ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಹಿಂದಗಡೆ ಒಂದು ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಈ ಮೋಡಲ್ಲಿ ಒಂದು ಮೇನ್ ಫೀಚರ್ ಅಂದರೆ ಆ ವೀಲ್ ಡಿಸೈನ್ ನೋಡಿ ಫ್ರೆಂಡ್ಸ್. ಆ ವೀಲ್ ಡಿಸೈನ್ ಅಂತೂ ಚಿಂದಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ವೀಲ್ ಡಿಸೈನ್ ಒಂಥರ ವೈಟ್ ಕ್ರಿಯೇಟ್ ಮಾಡಿದರೆ ಅದು ನೋಡ್ತಾ ಇದ್ರೆ ಹೋಗ್ತಿದ್ರೆ ಅದೊಂಥರ ತಿರುಗುತ್ತೆ ಅನ್ನೋ ಫೀಲ್ ಬರ್ತದೆ ಫ್ರೆಂಡ್ಸ್. ಮತ್ತು ಇಂಟೀರಿಯರ್ ಬಗ್ಗೆ ಮಾತಾಡೋದಾದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಕರೆಕ್ಟಾಗಿ ಇಂಟೀರಿಯರ್ನ ಸೆಟ್ ಮಾಡಿದ್ದಾರೆ. ಮತ್ತು ನಿಮಗೆ ಅಶೋಕ ಲೇಲ್ಯಾಂಡ್ BS3 ಅನಿಸುತ್ತೆ ಫ್ರೆಂಡ್ಸ್, ಇದು ಸ್ಟೇರಿಂಗ್ ವೀಲ್ ಕರೆಕ್ಟಾಗಿ ಗೊತ್ತಿಲ್ಲ, ತಪ್ಪು ಹೇಳಿದರೆ ಸಾರಿ. ಒಂದು ಅಶೋಕ ಲೈಲ್ಯಾಂಡ್ ಸ್ಟೇರಿಂಗ್ ವೀಲ್ ಕೂಡ ಸಿಗ್ತದೆ. ಆಮೇಲೆ ಡ್ಯಾಶ್ ಬೋರ್ಡ್ ನೋಡ್ತಿರ್ಬೋದು ಅಂದರೆ ಡ್ಯಾಶ್ ಬೋರ್ಡ್ ಕೂಡ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಒಂದು GPS ತೋರ್ಸೋಕ್ಕೆ ಒಂದು ಇದು ಕೂಡ ಸಿಗ್ತದೆ ನಿಮಗೆ, ಲೊಕೇಶನ್ ತೋರಿಸೋಂಥದ್ದು. ಆಮೇಲೆ ಓಡೋಮೀಟರ್ ಕೂಡ ಸಿಗ್ತವೆ, ಕರೆಕ್ಟಾಗಿ ವರ್ಕ್ ಆಗ್ತದೆ ಓಡೋಮೀಟರ್ ಕೂಡ.
ಆಮೇಲೆ ಈ ಮಾಡಲ್ ನಿಮ್ಗೆ ಮುಂದಗಡೆ ಎರಡು ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಆ ಕಡೆ ಎರಡು ಈ ಕಡೆ ಎರಡು ನಾಲ್ಕು ಹೆಡ್ಲೈಟ್ ಗಳು ಸಿಗ್ತದೆ. ಆಮೇಲೆ ಎರಡು ಎಕ್ಸ್ಟ್ರಾ ಹೆಡ್ಲೈಟ್ ಗಳು ಕೂಡ ಸಿಗ್ತದೆ. ತುಂಬಾನೇ ಒಂದು ಒಳ್ಳೆ ಮೋಡ್ ಅಂತಾನೆ ಹೇಳ್ಬೋದು. ಈ ಮಾಡಲ್ ಏರ್ ಸಸ್ಪೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಮೋಡ್ ನ ನೀವೇನಾದ್ರೂ ಆಫ್ ರೋಡ್ ಅಲ್ಲಿ ಪ್ಲೇ ಮಾಡೋಂಗಿದ್ರೆ ನೀವು ಕೂಡ ಪ್ಲೇ ಮಾಡ್ಕೋಬಹುದು. ತುಂಬಾನೇ ಒಂದು ಚೆನ್ನಾಗಿರುವಂತಹ ಮೋಡ್ ಫ್ರೆಂಡ್ಸ್. ಇವಾಗ ನೈಟ್ ಮೋಡ್ ಅಲ್ಲಿ ಯಾವ ರೀತಿ ಕಾಣಿಸ್ತದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಮ್ಮ CWMS ಬಸ್ ಮೋಡ್ ನೈಟ್ ಮೋಡ್ ಆಗಿ ಫೇಮಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೈಟ್ ಮೋಡ್ ಅಲ್ಲೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಸಿಂಗಲ್ ಆದ ಏನೊಂದು ಹೆಡ್ ಲೈಟ್ ಅಂದ್ರೆ ಲೋ ಬೀಮ್ ಗೆ ಹಾಕಿದ್ರೆ ಇಷ್ಟೆಲ್ಲ ಲೈಟ್ಸ್ ಆನ್ ಆಗ್ತವೆ. ಇದನ್ನ ನೋಡ್ತಿರ್ಬೋದು ರೆಡ್ ಲ್ಯಾಂಪ್ಸ್ ಕೆಳಗಡೆ ಎಲ್ಲ ಗ್ರೀನ್ ಕಲರ್ ಲೈಟ್ಸ್ ಎಲ್ಲ ಆನ್ ಆಗಿದಾವೆ. ಮತ್ತೆ ಸೈಡ್ ಅಲ್ಲೆಲ್ಲ ಲೈಟ್ಸ್ ಎಲ್ಲ ಆನ್ ಆಗಿದಾವೆ. ಮತ್ತೆ ಇಂಟೀರಿಯರ್ ಅಲ್ಲಿ ಕೂಡ ಮೇಲ್ಗಡೆ ರೂಫ್ ಟಾಪ್ ಅಲ್ಲಿ ಕೂಡ ಲೈಟ್ಸ್ ಆನ್ ಆಗಿದಾವೆ ಫ್ರೆಂಡ್ಸ್. ಇವಾಗ ನಾವು ಪಾರ್ಕಿಂಗ್ ಲೈಟ್ಸ್ ಆನ್ ಮಾಡುವ. ಪಾರ್ಕಿಂಗ್ ಲೈಟ್ಸ್ ಆನ್ ಮಾಡಿದಾಗ ನೋಡ್ತಿರ್ಬೋದು ಫ್ರೆಂಡ್ಸ್ ಸೈಡ್ ಅಲ್ಲೆಲ್ಲ ಲೈಟ್ಸ್ ಆನ್ ಆಗ್ತವೆ. ಮತ್ತೆ ಮುಂದಗಡೆ ಅಲ್ಲಿ ನೋಡ್ತಿರ್ಬೋದು ಆ ಹೆಡ್ ಲೈಟ್ ಸುತ್ತಲೂ ಕೂಡ ಗ್ರೀನ್ ಕಲರ್ ಲೈಟ್ಸ್ ಮತ್ತೆ ಸನಾ ಅಂತಿದೆಯಲ್ಲ ಫ್ರೆಂಡ್ಸ್. ಮೂರನೇ ನಿಮಿಷಕ್ಕೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸನಾ ಅನ್ನೋ ಹೆಸರು ಸುತ್ತಲೂ ಲೈಟ್ಸ್ ಎಲ್ಲ ಒಂಥರ ತುಪ್ಪದ ಕಲರ್ ಅಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಆನ್ ಆಗ್ತವೆ ಫ್ರೆಂಡ್ಸ್. ಮತ್ತೆ ಮೇಲ್ಗಡೆ ನೋಡ್ತಿರ್ಬೋದು ಮೇಲ್ಗಡೆ ಕೂಡ ಲೈಟ್ಸ್ ಆನ್ ಆಗ್ತವೆ. ಮತ್ತೆ ಹಿಂದಗಡೆ ಅಲ್ಲಿ ರೆಡ್ ಲ್ಯಾಂಪ್ಸ್ ರಿವರ್ಸ್ ಲೈಟ್ ಇರ್ತವಲ್ಲ ಅಲ್ಲೂ ಕೂಡ ಲೈಟ್ಸ್ ಆನ್ ಆಗ್ತವೆ. ಮತ್ತೆ ಇಂಟೀರಿಯರ್ ಅಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಸೈಡ್ ಅಲ್ಲಿ ನೇಮ್ಸ್ ಬರ್ಸ್ತಾರಲ್ಲ ಫ್ರೆಂಡ್ಸ್ ಬಸ್ ಅಲ್ಲಿ ಅಲ್ಲೂ ಕೂಡ ನೇಮ್ಸ್ ಅಲ್ಲಿ ಕೂಡ ಇದು ಆನ್ ಆಗ್ತದೆ ಫ್ರೆಂಡ್ಸ್. ಇವಾಗ ನಾನು ರಾಕಿ ಬಾಯ್ನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಮ್ಮ ರಾಕಿ ಬಾಯ್ ಅಂತೂ ರಾಂಗ್ ರಾಂಗ್ ಆಗಿ ಕಾಣಿಸ್ತಾರೆ ಅಂತ ಹೇಳ್ಬೋದು. ತುಂಬಾ ಸಖತ್ತಾಗಿ ಕಾಣಿಸ್ತಾರೆ ಅದು ನೈಟ್ ವಿಜಲ್ ಅಲ್ಲಿ ನೋಡ್ತಿರ್ಬೋದು. ತುಂಬಾ ರೆಡ್ ಕಲರ್ ಅಲ್ಲಿ ಒಂದು ಮಾಸ್ ಲುಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನಮ್ಮ ರಾಕಿ ಬಾಯ್ದು ನೋಡ್ತಿರ್ಬೋದು ಫ್ರೆಂಡ್ಸ್ ಒಂದು ರೆಡ್ ಕಲರ್ ಲುಕ್ ಅನ್ನು ಹಾಕಿದ್ದಾರೆ. ನೈಟ್ ಮಾಡಲ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಮುಂದೆ ನೋಡ್ತಿರ್ಬೋದು ಫ್ರೆಂಡ್ಸ್ ಓಡೋಮೀಟರ್ ಹತ್ರ ಎಲ್ಲ ಪರ್ಪಲ್ ಲೈಟ್ಸ್ ಆನ್ ಆಗಿದಾವೆ. ಮತ್ತೆ ಅವರ ಚಾನಲ್ ಲೋಗೋ ಹತ್ರ ಎಲ್ಲ ಲೈಟ್ಸ್ ಆನ್ ಆಗಿದಾವೆ ಫ್ರೆಂಡ್ಸ್. ಇದಾಯ್ತು ಫ್ರೆಂಡ್ಸ್ ಇಂಟೀರಿಯರ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಇವಾಗ ಮಳೆ ಕೂಡ ಬರ್ತಾ ಇದೆ. ನಮ್ಮ ವೈಫರ್ಸ್ ವರ್ಕ್ ಆಗ್ತವೆ ಹೆಂಗ ಅಂತ ನೋಡುವ. 100% ಈ ಮೋಡ್ ಅಲ್ಲಿ ವೈಫರ್ ಗಳು ಮಲಯಾಳಿಗಳನ್ನ ಒರೆಸ್ತವೆ ಫ್ರೆಂಡ್ಸ್. ಇವಾಗ ನೈಟ್ ಮೋಡ್ ಅಲ್ಲಿ ಟೆಸ್ಟ್ ರೈಡ್ ಮಾಡುವ ಯಾವ ರೀತಿ ಕಾಣಿಸ್ತದೆ ಅಂತ. ತುಂಬಾನೇ ಒಂದು ಚೆನ್ನಾಗಿರುವಂತ ಮೋಡ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ನೈಟ್ ಮೋಡ್ ಅಲ್ಲಿ ಇಟ್ಕೊಂಡು ಪ್ಲೇ ಮಾಡಿ ಫ್ರೆಂಡ್ಸ್. ನಿಮಗೆ ಈ ಮೋಡ್ ನ ಮಜಾನೇ ಬೇರೆ. ನಿಮಗೆ ಈ ಮೋಡ್ ನ ಡೌನ್ಲೋಡ್ ಮಾಡೋದು ಹೇಗೆ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ನಮ್ಮ ಬಸ್ಸಿ ಮೇಲೆ ಇಂಡೋನೇಷ್ಯಾ ಗೇಮ್ ಒಳಗೆ ಹಾಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದ್ರೆ ನಿಮಗೆ ಒಂದು ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ವಿಡಿಯೋ ನೋಡಿ ಸೇಮ್ ಪ್ರೊಸೀಜರ್ ಅಲ್ಲಿ ಹಾಕೋಬಹುದು. ಆದ್ರೆ ಪ್ಲೀಸ್ ಯಾರು ಕೂಡ ಪಾಸ್ವರ್ಡ್ ನ ಮಾತ್ರ ಕಮೆಂಟ್ಸ್ ಅಲ್ಲಿ ಕೇಳಬೇಡಿ ಫ್ರೆಂಡ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ ಕ್ರಿಯೇಟರ್ ಚಾನಲ್ ಅಂದ್ರೆ ಈ ಮೋಡ್ ನ ರಿಲೀಸ್ ಮಾಡಿರ್ತಾರಲ್ಲ ಆ ವಿಡಿಯೋದ ಮಧ್ಯದಲ್ಲಿ ಇರ್ತದೆ ನೀವು ಕ್ಲೀನ್ ಆಗಿ ನೋಡ್ಕೊಳ್ಳಿ ಅಂತ. ಆದರೂ ಕೂಡ ನೀವು ಪಾಸ್ವರ್ಡ್ ನ ಕಮೆಂಟ್ಸ್ ಅಲ್ಲಿ ಕೇಳ್ತಿದ್ದೀರಿ. ನೀವು ಪಾಸ್ವರ್ಡ್ ಕೇಳಿದ್ರು ಕೂಡ ಹೇಳೋದಿಲ್ಲ ಯಾಕೆಂದ್ರೆ ಅದು ರೂಲ್ಸು. ಯೂಟ್ಯೂಬ್ ಅವ್ರ ಪ್ರಕಾರ ನಾವು ಕಮೆಂಟ್ಸ್ ಅಲ್ಲಿ ಪಾಸ್ವರ್ಡ್ ನ ಹೇಳುವಂತಿಲ್ಲ. ಹಾಗಾಗಿ ನಾವು ಕಮೆಂಟ್ಸ್ ಅಲ್ಲಿ ಪಾಸ್ವರ್ಡ್ ನ ಹೇಳೋದಿಲ್ಲ. ನಿಮ್ಗೆ ಅದೇನೆ ಹೇಳೋದು ಹೋಗಿ ನೀವು ಕ್ರಿಯೇಟರ್ ಚಾನಲ್ ವಿಡಿಯೋದಲ್ಲಿ ಇರ್ತದೆ ಹೋಗಿ ನೋಡ್ಕೊಳ್ಳಿ ಅಂತ. ಸೊ ಪ್ಲೀಸ್ ಎಲ್ಲರೂ ಪಾಸ್ವರ್ಡ್ ನ ಪಡ್ಕೊಳ್ಳಿ. ಅದು ವಿಡಿಯೋ ಮಧ್ಯದಲ್ಲಿ ಇರ್ತದೆ. ತುಂಬಾನೇ ದೊಡ್ಡದಾಗಿನೇ ಹಾಕಿದ್ದಾರೆ. ಆರಾಮಾಗಿ ನಿಮ್ಗೆ ಐಡೆಂಟಿಫೈ ಆಗ್ತದೆ ಪಾಸ್ವರ್ಡ್ ಸಿಗ್ತದೆ. ಆರಾಮಾಗಿ ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಮಾಡಿ ಫ್ರೆಂಡ್ಸ್. ಇದಾಗಿತ್ತು ಈ ಮೋಡ್ ನ ಕಂಪ್ಲೀಟ್ ಡೀಟೇಲ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ತಪ್ಪದೇ ಲೈಕ್ ಮಾಡಿ. ಯಾರ್ಯಾರು ಲೈಕ್ ಮಾಡೋದು ಮಾಡ್ತೀರಾ ಫಸ್ಟ್ ಲೈಕ್ ಕೊಡಿರಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಹೊಡಿರಿ. ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಕನ್ನಡದವರಂತೂ ಫಸ್ಟ್ ಸಬ್ಸ್ಕ್ರೈಬ್ ಆಗ್ರಿ. ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.